ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಚಂಪಾಕಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಸರು ಕೇಳಿದ ತಕ್ಷಣವೇ ನಮಗೆ ಬಾಯಲ್ಲಿ ನೀರು ಬರುವಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ವೀಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅಂಥದ್ರಲ್ಲೂ ಚಂಪಾಕಲಿ ಅಂದರೆ ಒನ್ ಆಫ್ ದ ಬೆಸ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಸುಲಭ, ಮತ್ತು ಮನೆಯಲ್ಲಿ ಹೇಗೆ ನಾವು ಜ್ಯೂಸಿಯಾಗಿ ಅಥವಾ ತುಂಬ ಟೇಸ್ಟಿಯಾಗಿ ಚಂಪಾಕಲಿನ ಮಾಡ್ಕೋಬೋದು, ಇಷ್ಟು ಒಳ್ಳೆ ಸ್ವೀಟ್ನ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಸ್ವೀಟ್ ಅಂತಲೇ ಹೇಳ್ಬೋದು, ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಅರ್ಧ ಗಂಟೆಯೊಳಗೆ ನಾವು ಈ ರೆಸಿಪಿನ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಲೀಟರ್ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ನಾವು ಚಂಪಾಕಲಿ ಮಾಡಲಿಕ್ಕೆ ಗಟ್ಟಿ ಹಾಲನ್ನ ತೊಗೋಬೇಕು. ತೊಗೊಂಡು ಅದನ್ನು 15 ನಿಮಿಷ ನೀಟಾಗಿ ಕುದಿಸ್ಕೋಬೇಕು. ಕುದ್ದು ಚೆನ್ನಾಗಿ ಕುದ್ದು ಅದು ಉಕ್ಕೋಕ್ಕೆ ಬಂದ ತಕ್ಷಣ ಅದನ್ನು ಆಫ್ ಮಾಡಿ. 1-2 ನಿಮಿಷ ಆದಮೇಲೆ ನಂತರ ನಾನು ಇದಕ್ಕೆ 1 ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ನಾವು ಇಲ್ಲಿ ಹಾಲನ್ನು ನೀಟಾಗಿ ಒಡಿಸ್ಕೋಬೇಕು. ಆ ಉದ್ದೇಶಕ್ಕಾಗಿ ನಾನಿಲ್ಲಿ 1 ಲೆಮನ್ನ ಕಟ್ ಮಾಡಿಕೊಂಡು ಅದರ ರಸವನ್ನು ಹಾಕ್ತಾ ಇದ್ದೀನಿ. ನಾವು ಈ ರೀತಿ ಲೆಮನ್ನ ಆ್ಯಡ್ ಮಾಡೋದ್ರಿಂದ ಹಾಲು ಒಡೆಯುತ್ತೆ, ಮತ್ತು ಚೆನ್ನಾಗಿ ಒಡಿಬೇಕು ಅಂದರೆ ಸ್ವಲ್ಪ ವಿನಿಗರ್ನ ಸಹ ಆ್ಯಡ್ ಮಾಡ್ಕೊಳ್ಳಿ, ಆಪ್ಷನ್ ವಿನಿಗರು. ನಂತರ ನಾವು ಇದನ್ನು ನೀಟಾಗಿ ಒಡಿಸ್ಕೊಂಡು ನಾವು ಇದರಲ್ಲಿ ಪನ್ನೀರ್ ಬಾತ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ನಾವು ಚಂಪಾಕಲಿ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಹಾಲಲ್ಲಿ ಪನ್ನೀರ್ ಬಾತ್ಸ್ಗಳನ್ನ ಈ ರೀತಿ ಮಾಡ್ಕೋಬೇಕು. ಆ ಉದ್ದೇಶಕ್ಕಾಗಿ ನಾವು ಹಾಲನ್ನು ಈ ರೀತಿ ಒಡಿಸ್ಕೋಬೇಕು. ನೋಡಿ, ಇನ್ನು ಕಂಪ್ಲೀಟಾಗಿ ಹಾಲು ಒಡೆದಿದೆ. ಇದು ನಾವು ಒಡೆದಾದಮೇಲೆ ನೀಟಾಗಿ ನಾವು ಶೋಧಿಸ್ಕೋಬೇಕು. ಇದನ್ನು ನೋಡಿ, ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಹಾಲು ಒಡೆದಿದೆ ಅಂದರೆ. ನೋಡಿ, ನಾವು ವೇಸ್ಟ್ ಆಗುತ್ತೆ, ಒಂದೊಂದ್ಸಲ ಹಾಲು ಒಡೆದೋದಾಗ ವೇಸ್ಟ್ ಆಗುತ್ತೆ ಅಂದ್ಕೋತೀವಿ. ಬಟ್ ನಾವು ಈ ಅದರಲ್ಲೂ ಒಂದು ರೆಸಿಪಿ ಮಾಡ್ಕೋಬೋದು ಅಂತ, ಸ್ವೀಟ್ ರೆಸಿಪಿ, ಮತ್ತು ಒನ್ ಆಫ್ ದ ಬೆಸ್ಟ್ ಸ್ವೀಟ್ ರೆಸಿಪಿನೇ ಮಾಡ್ಕೋಬೋದು ಈ ಒಡೆದಿರೋ ಹಾಲಿಂದ. ನಂತರ ನಾನು ಒಂದು ಬಟ್ಟೆನ ಹಾಕಿ ಶೋಧಿಸ್ಕೋತಾ ಇದ್ದೀನಿ. ಒಂದು ಬಟ್ಟೆ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ನಾವು ಕುದಿಸ್ಕೊಂಡಿರುವಂತಹ ಹಾಲನ್ನು ಒಡಿಸ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ಶೋಧಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಟ್ಟೆ ಮೇಲೆ ಹಾಕಿ ಶೋಧಿಸ್ಕೋಬೇಕು. ಮತ್ತು ನೀಟಾಗಿ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಇದೆಲ್ಲ ಶೋಧಿಸ್ಕೊಂಡು ನಂತರ ನಾವು ಸ್ವಲ್ಪ ತಣ್ಣೀರನ್ನು ಹಾಕಿ ಮೇಲೆ, ಬೇಕಿದ್ರೆ ಬೇಗ ಆರುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ನಾವು ನೀಟಾಗಿ ಶೋಧಿಸ್ಕೋಬೇಕು. ಇದನ್ನು ಬಟ್ಟೆಯಲ್ಲಿ ಕಟ್ಟಿ 1-20 ನಿಮಿಷ ಇಡಬೇಕು. ನೋಡಿ, ಈ ರೀತಿ ನಾವು ಗಟ್ಟಿಯಾಗಿ ಬಟ್ಟೆಯಲ್ಲಿ ಕಟ್ಟಿ ನೀಟಾಗಿ 1-20 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ನೋಡಿ, ಪಕ್ಕಕ್ಕೆ ಇಟ್ಬಿಡೋಣ, ಯಾಕೆಂದರೆ ನೀರಿನ ಅಂಶ ಎಲ್ಲ ಹೋದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕಾಗಿ 20 ನಿಮಿಷ ಆದಮೇಲೆ ನಾವು ತೆಗೆದು ನೋಡಿದ್ರೆ ನೋಡಿ ಈ ರೀತಿ ಇರುತ್ತೆ. ಮತ್ತು ಜಾಸ್ತಿ ಹೊತ್ತೂ ಇಡೋಕ್ಕೆ ಹೋಗ್ಬಿಡಿ, ತುಂಬ ಒರಟಾಗಿಬಿಡುತ್ತೆ, ಸ್ಮೂತ್ ಆಗೋಲ್ಲ. ನೋಡಿ, 1-15 ನಿಮಿಷದೊಳಗೇ ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಆದಮೇಲೆ ನಾವು ನೀಟಾಗಿ ಇದನ್ನು ಗಂಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ರೀತಿ ಕೈಯಿಂದ ಪುಡಿ ಮಾಡ್ಕೋಬೇಕು. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಪರ್ಪಸ್ ಫ್ಲೋರ್ನ ಆದರೂ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನೀವು ನೋಡಿರ್ತೀರಾ ಚಂಪಾಕಲಿ ಯಾವ ಕಲರ್ ಇರುತ್ತೆ ಅಂತ, ಲೆಮನ್ ಫುಡ್ ಕಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ನೋಡಿದ್ರೇ ನಮಗೆ ಚಂಪಾಕಲಿ ತಿನ್ನಬೇಕನ್ಸುತ್ತೆ. ಬಟ್ ಹೊರಗಡೆ ನಾವು ಇದನ್ನು ತಿಂತೀವಿ ಅಂದರೆ ತುಂಬ ಒಂದು ಪೀಸಿಗೆ ಏನಿಲ್ಲ ಅಂದರೆ 35-40 ರೂಪಾಯಿ ಇರುತ್ತೆ. ಬಟ್ ನಾವು 1 ಲೀಟ್ರ್ ಹಾಲು ತಂದರೆ ಮನೇಲೇ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. 1/2 ಗಂಟೆ ಕೆಲಸ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಮತ್ತು ಟೇಸ್ಟಿಯಾಗಿ ಇರುತ್ತೆ. ನೀಟಾಗಿ ಇದನ್ನು ಬೆಣ್ಣೆ ಅದಕ್ಕೆ ನಾವು ನಾದ್ಕೋಬೇಕು. ನಾವು ಇದನ್ನು ಎಷ್ಟು ನೀಟಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಚಂಪಾಕಲಿ. ನಾವು ಎಷ್ಟು ನೀಟಾಗಿ ನಾದ್ಕೊಂಡಿರ್ತೀವಿ ಅದ್ರ ಮೇಲೆ ಚಂಪಾಕಲಿ ಡಿಪೆಂಡ್ ಆಗಿರುತ್ತೆ, ಯಾಕೆಂದರೆ ಸ್ಮೂತು ಅಥವಾ ಒರಟಾಗಿಬಿಡುತ್ತೆ. ನಾವು ಬೆಣ್ಣೆ ಹೇಗೆ ಬೆಣ್ಣೆ ಸ್ಮೂತ್ ಇರುತ್ತೆ ಅದೇ ರೀತಿ ನಾದ್ಕೋಬೇಕು. ನಂತರ ನಾನು ಇದಕ್ಕೆ ಒಂದು ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು. ಇದನ್ನು ನೀವು ನೋಡಿರ್ತೀರಾ ಯಾವ ಶೇಪ್ ಇರುತ್ತೆ ಅಂತ. ನೋಡಿ, ಈ ರೀತಿ ಮಾಡಿಕೊಂಡು ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಕೋಬಿಟ್ರೆ ನಾವು ಬೇಯಿಸಿದಾಗ ಇವು ಡಬಲ್ ಆಗಿಬಿಡ್ತವೆ. ಹಾಗಾಗಿ ನಾನು ನೋಡಿ ಈ ಕೈ ಸಹಾಯದಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ನನಗೆ 1 ಲೀಟ್ರಿಗೆ ಇಲ್ಲಿ 10 ಪೀಸಸ್ಗಳಾಗಿದ್ದಾವೆ, ನೋಡ್ತಾ ಇದ್ದೀರಾ. ನಂತರ ಇದಕ್ಕೆ ಶುಗರ್ ವಾಟರ್ನ ರೆಡಿ ಮಾಡ್ಕೋಬೇಕು, ಅಂದರೆ ಪಾನಕ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ 1 ಕಪ್ ಸಕ್ಕರೆಗೆ 3 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ನಮಗೆ ಇದು ಯಾವ ರೀತಿ ಅಂದರೆ ಜಸ್ಟು ಸಕ್ಕರೆ ಮೆಲ್ಟ್ ಆಗಬೇಕಷ್ಟೇ, ಪಾನಕ ಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಕುದ್ರೆ ಸಾಕು, ಮತ್ತು ಸಕ್ಕರೆ ಕರಗಿದ್ರೆ ಸಾಕು. ನಂತರ ಈ ಥರ ಕುದಿತಾ ಇರೋವಂಥ ಸಕ್ಕರೆ ಪಾನಕಕ್ಕೆ, ನೋಡಿ ನೋಡ್ತಾ ಇದ್ದೀರಾ, ನಾವು ಪನ್ನೀರ್ ಬಾಲನ್ಗಳನ್ನ ಹಾಕ್ಬಿಡೋಣ. ಇದಕ್ಕೆ ಚಂಪಾಕಲಿ ಬಾಲನ್ ಅಂತ ಏನು ಮಾಡ್ಕೊಂಡಿದ್ದೀವೋ ಇದನ್ನು ಪನ್ನೀರ್ ಬಾಲ್ಸ್ನ ಹಾಕಿ ನೀಟಾಗಿ ಕುದಿಸ್ಕೊಬಿಡೋಣ. ಹೈ ಫ್ಲೇಮಲ್ಲಿ 1-3 ಮಿನಿಟು ನಿಪ್ಪನ್ನ ಕ್ಲೋಸ್ ಮಾಡದೆ ಕುದಿಸ್ಕೊಬಿಡಬೇಕು. ನೋಡಿ ನೋಡ್ತಾ ಇದ್ದೀರಾ, 1-3 ನಿಮಿಷ ಆದಮೇಲೆ ನಾವು
ಇದನ್ನು ಮಡ್ಚ ಹಾಕ್ಬೇಕು, ನೀಟಾಗಿ ಸ್ಮೂತಾಗಿ ಮಡ್ಚ ಹಾಕಿ ಹಾಕ್ಬೇಕಾದ್ರೆ ಅಥವಾ ಈ ಥರ ತಿರುಗಿಸ್ಬೇಕಾದ್ರೆ ಭಾಳ ಹುಷಾರಾಗಿ ತಿರುಗಿಸಿ, ಇಲ್ಲಾಂದರೆ ಅವು ಏನಾಗ್ಬಿಡ್ತವೆ ಅಂದರೆ ಅವು ಮೊದಲೇ ಸಾಫ್ಟ್ ಇರ್ತವೆ, ಒಡೆದು ಬಿಡ್ತವೆ. ಮತ್ತು ನಾವು ಒಂದು 8-10 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಬಿಡೋಣ ನೀಟಾಗಿ. ನೋಡಿ, ನಾವು ಕುದಿಸೋಕಿಟ್ಟೆ 10 ನಿಮಿಷ ಆದಮೇಲೆ ನಮಗೆ ನೋಡಿ ಪನ್ನೀರ್ ಬಾಲ್ಸ್ ಎಲ್ಲ 1-2 ಸೈಜ್ ಆಗಿಬಿಟ್ಟಿದ್ದು. ನಾವು ಸಣ್ಣ ಸೈಜ್ ಮಾಡ್ಕೊಂಡಿದ್ವಿ, ಹಾಗಾಗಿ ಈಗ ದಪ್ಪ ಆಗಿದ್ದಾವೆ. ನಾವು ಮಾಡ್ಕೋಬೇಕಾದ್ರೆ ಇವನ್ನ ಸಣ್ಣ ಸೈಜಲ್ಲಿ ಮಾಡ್ಕೋಬೇಕು, ಆಗಿದ್ದರೆ ಚೆನ್ನಾಗಿ ಆಗಿರುತ್ತೆ. ಮತ್ತು ನಾವು ಇಲ್ಲಿ ಕಾರ್ನ್ ಫ್ಲೋರ್ನ ಯೂಸ್ ಮಾಡಿರೋದ್ರಿಂದ ಔಟರ್ ಲೇಯರ್ ಏನೂ ಆಗಲ್ಲ, ಆಗಬಾರ್ದು ಅಂದರೆ ಇದ್ರೊಳಗೆ ಹಾಕಿದಾಗ ನಾವು ಅದು ಒಡಿಬಾರ್ದು ಅನ್ನೋಕ್ಕೆ ನಾವು ಕಾರ್ನ್ ಫ್ಲೋರ್ನ ಯೂಸ್ ಮಾಡಿರ್ತೀವಿ. ನಂತರ ನಾನು ಲೋ ಫ್ಲೇಮಲ್ಲಿ ಒಂದು 20 ನಿಮಿಷ ಕುದಿಸ್ಕೋತಾ ಇದ್ದೀನಿ. ಈ ಕುದಿಸೋದ್ರಿಂದ ನಮಗೆ ಸಕ್ಕರೆ ಪಾನಕ ಅಥವಾ ಸಕ್ಕರೆ ನೀರು ಏನಿರುತ್ತೋ ನೀಟಾಗಿ ಈ ಪನ್ನೀರ್ ಬಾಲ್ಸ್ಗಳೆಲ್ಲ ಕುಡ್ದಿರ್ತವೆ. ಹಾಗಾಗಿ ನೋಡಿ, ನಾವು ಮಾಡ್ಕೊಂಡಿದ್ದೊಂದು ಸೈಜು ಇವು ಡಬಲ್ ಸೈಜ್ ಆಗಿಬಿಟ್ಟಿದ್ದಾವೆ. ಮತ್ತು ಇವು ತುಂಬ ಜ್ಯೂಸಿಯಾಗಿ ರೆಡಿಯಾಗಿರ್ತವೆ, ಭಾಳ ಡಿಲಿಷಿಯಸ್ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಸಲ ಮನೇಲಿ ಮಾಡಿಕೊಂಡ್ರೆ ನಾವಿನ್ನು ಹೊರಗಡೆ ತಿನ್ನಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನೋಡ್ತಾ ಇದ್ದೀರಾ, ನೀಟಾಗಿ ನಾವು ಈ ರೀತಿ ಮಡ್ಚಾಕಬೇಕು. ಭಾಳ ಕೇರ್ಫುಲ್ಲಾಗಿ ಮಡ್ಚಾಕಿ ತುಂಬ ಸಾಫ್ಟ್ ಇರ್ತವೆ. 20 ನಿಮಿಷ ಕುದಿಸ್ಕೊಂಡಾದಮೇಲೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ಇದನ್ನು ಒಂದು 30 ನಿಮಿಷ ಫ್ರೀಜರಲ್ಲಿ ಇಡಬೇಕಾಗುತ್ತೆ ಆ ಉದ್ದೇಶಕ್ಕಾಗಿ. ನೋಡಿ, ನಾನು ಫ್ರೀಜರಲ್ಲಿ ಒಂದು 30 ನಿಮಿಷ ಇಟ್ಬಿಡೋಣ. ನೋಡ್ತಾ ಇದ್ದೀರಾ, ನಾನೊಂದು 30 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ. 30 ನಿಮಿಷ ಆದಮೇಲೆ ನಾನು ಕೋವಾ ತೊಗೊಂಡಿದ್ದೀನಿ, ನಾನು ಇಲ್ಲಿ ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನು ಮಿಲ್ಕ್ ಪೌಡರು, 1 ಟೇಬಲ್ ಸ್ಪೂನು ಶುಗರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಜಸ್ಟ್ ಫಿಲ್ ಮಾಡೋಕ್ಕೆ, ನೀವು ಆಲ್ರೆಡಿ ನೋಡಿರ್ತೀರ ಹೊರಗಡೆ ಹೇಗಿರುತ್ತೆ ಚಂಪಾಕಲಿ ಅಂತ. ನೋಡಿ, ಹಿಂಗೆ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೀವು ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಪನ್ನೀರ್ ಬಾಲ್ಸಿಗೆ ಅಂದರೆ ನೀವು ಬೇಕಾದ್ರೆ ಕೋವಾಕ್ಕೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದಮೇಲೆ ಇದಕ್ಕೆ ಚೆರಿ ಫ್ರೂಟ್ಸ್ ತೊಗೊಂಡಿದ್ದೀನಿ ಜಸ್ಟ್ ಡೆಕೋರೇಷನ್ಗೋಸ್ಕರ, ಚೆನ್ನಾಗಿರುತ್ತೆ ಅಂತ. ನಂತರ ನಾವು ಪನ್ನೀರ್ ಬಾಲ್ನ ತೊಗೊಂಡು ಆ ಸಕ್ಕರೆ ಪಾನಕದಿಂದ ಸಪ್ರೇಟ್ ಮಾಡಿಕೊಂಡು ನೋಡಿ ಈ ರೀತಿ ಮಧ್ಯಕ್ಕೆ ಹೋಲ್ ಮಾಡಬೇಕು. ಅಂದರೆ 1¼ ಭಾಗ ಪೀಸು ಒಳಗಡೆ ನೋಡಿ ಪೀಸ್ ಮಾಡ್ಕೋಬೇಕು. ಮಧ್ಯಭಾಗದಲ್ಲಿ 1¼ ಭಾಗದಷ್ಟು ಪೂರ್ತಿ ಹೋಲ್ ಮಾಡ್ಕೋಬಾರ್ದು, ಬರೀ 1¼ ಭಾಗದಷ್ಟು ನಾವು ಈ ರೀತಿ ಮಧ್ಯಕ್ಕೆ ಈ ರೀತಿ ಸೀಳ್ಕೋಬೇಕು. ಏಕೆಂದರೆ ನಾವು ಇಲ್ಲಿ ಕೋವನ ಫಿಲ್ ಮಾಡಬೇಕು. ಹಾಗಾಗಿ ನೋಡಿ, ಈಗ ನೋಡ್ತಾ ಇದ್ದೀರಾ, ಈ ರೀತಿ ನಾವು ಮಧ್ಯಕ್ಕೆ ಸೀಳ್ಕೊಂಡು ಇದಕ್ಕೆ ಕೋವನ ಫಿಲ್ ಮಾಡೋಣ. ನೋಡಿ, ನೀಟಾಗಿ ಫಿಲ್ ಮಾಡ್ಕೋಬೇಕು. ಜಾಸ್ತಿ ಕೋವಾ ಇಷ್ಟ ಇದ್ದವ್ರು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಬಟ್ ಲಿಮಿಟಾಗಿ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಆಲ್ರೆಡಿ ಸ್ವೀಟ್ ಇರೋದರಿಂದ ಪನ್ನೀರು ಇದ್ರಲ್ಲಿ ಬೆಂದಿರುತ್ತೆ, ನೀರು ಸಕ್ಕರೆಯಲ್ಲಿ ಬೆಂದಿರೋದ್ರಿಂದ ಸ್ವಲ್ಪನಷ್ಟೇ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡಿ, ನಾವು ಇದಕ್ಕೆ ನೀಟಾಗಿ ಈ ರೀತಿ ಎಲ್ಲ ಪನ್ನೀರ್ ಬಾಲ್ಸ್ಗಳಿಗೂ ಫಿಲ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಅಥವಾ ಬೇಕ್ರಿ ಸಿಗುವಂಥ ಚಂಪಾಕಲಿ ರೆಡಿ ಆಗುತ್ತೆ. ಚಂಪಾಕಲಿ ಅಂದ್ರೇ ಹೆಸರು ಕೇಳಿದ್ರೇ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಇಂಥದ್ದೊಂದು ಸ್ವೀಟ್ ರೆಸಿಪಿನ ನಾವು ಜ್ಯೂಸಿಯಾಗಿ ಅಥವಾ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಆದರೆ ಎಲ್ಲರೂ ತಿನ್ಬೋದು, ಮತ್ತು ಕಡಿಮೆ ಖರ್ಚಿನಲ್ಲಿ ಎಲ್ಲರೂ ಮನೆ ಮಂದಿಯೆಲ್ಲ ತಿನ್ಬೋದು ಅಂತ ಒಂದು ಸ್ವೀಟ್ ರೆಸಿಪಿ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ ರೆಸಿಪಿ. ನಿಮಗೆ ಹಾಲಿಲ್ಲ ಅಂದ್ರೆ ಬೇಕಾದ್ರೂ ಹಾಲಿನ ಪೌಡ್ರಲ್ಲೂ ಸಹ ನಾವು ಈ ರೀತಿ ಮಾಡ್ಕೊಂಡು ಮಾಡ್ಬೋದು. ಬಟ್ ಹಾಲಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ನನ್ನ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.